ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಎಲ್ಲ ಬರ್ತಿದೆ, ಆ್ಯಂಡ್ ಅವಾಗವಾಗ ಜನ ಓಡಾಡ್ತಿರ್ತಾರೆ, ನಮ್ಮದು ಊರು ಒಳಗಡೆ ಮನೆ ಇರೋದು. ಸೊ ಹಂಗಾಗಿ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಯಾವಾಗಲೂ ಇರುತ್ತೆ. ಸೊ ನಾನು ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಮಾಡ್ಕೊಳ್ಬೇಕಲ್ವ, ಸೊ ಹಂಗಾಗಿ ನಾನು ಅದೇ ಟೈಮ್ಗಳಲ್ಲಿ ಮಾಡ್ಕೊಳ್ತೀನಿ. ಸೊ ಆಚೆ ಕಡೆ ಎಲ್ಲ ಸ್ವಲ್ಪ ಜನ ಮಾತಾಡಿಕೊಂಡು ಎಲ್ಲ ಹೋಗ್ತಿರೋದೆಲ್ಲ ಕೇಳಿಸುತ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಸೀನಿಯರ್ಸ್ಗಳು ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ, ನಿನ್ನ ಹೇರ್ ಕೇರ್ ಯಾವ ರೀತಿ ಮಾಡ್ತೀಯಾ, ಇಷ್ಟೊಂದು ಚೆನ್ನಾಗಿ ಕೂದಲು ಬೆಳೆದಿದೆ ಆ್ಯಂಡ್ ಶೈನಿಂಗ್ ಇದೆ ಅಂತ. ಸೊ ನಾನು ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ ಎಲ್ರಿಗೂ ಅಂತ ಅಂದ್ಕೊಂಡು ವ್ಲಾಗ್ ಮಾಡುವಂತ ಕೇಳ್ತಿದ್ರು. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋಣ ಇವತ್ತು ಆಯುಷ್ ಕಂಟೆಂಟ್ ಬಗ್ಗೆ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 12:30 ಆಗಿದೆ, ಪಾಪ ಆಲ್ರೆಡಿ 10:00ಗೆ ಅಳ್ತಾ ಇದ್ದ, ತುಂಬ ನಿದ್ದೆ ಬಂದು. ಸೊ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. 12:30 ಟೂ ಟೈಮ್ಸ್ ಎದ್ದು ಮತ್ತೆ ಫುಲ್ಲು ಅವನನ್ನೆಲ್ಲ ರೆಡಿ ಮಾಡಿ ಮಲಗಿಸಿದ್ದೀನಿ. ಮತ್ತೆ ಇವಾಗಂತೂ ಮಲ್ಕೊಳ್ಳೋದೇ ಇಲ್ಲ, ಫುಲ್ ಆಟಾಡ್ತಾನೆ. ನೈಟ್ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಬರೀ ಎತ್ಕೊಂಡು ಓಡಾಡ್ಸೋದು ಅಂಡ್ ಪಟ್ಟಂತ ನಾನು ಮಲಗಿಸ್ತೇನೆ. ಸ್ವಲ್ಪ ಫುಲ್ಲು ಅಳ್ತಾನೆ, ಎತ್ಕೊಂಡಿರಿ ಎತ್ಕೊಂಡಿರಿ ಅನ್ನೋ ಥರ ಕೈ ಹೊಡ್ತಾನೇ ಇರ್ತಾನೆ, ಹೆಂಗೆ ಡ್ರಾಮಾ ಮಾಡೋ ಅನ್ನೋ ಥರ ಆಡ್ತಾನೆ ಪಕ್ಕಕ್ಕೆ ಕೆಳಗೆ ಮಲಗಿಸಿದ ತಕ್ಷಣ. ಸೊ ಹಂಗಾಗಿ ಜಾಸ್ತಿ ಅವನ ಕಡೆನೇ ಇವಾಗ ಟೈಮ್ ಹೋಗ್ತಿದೆ, ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನಿಮಗೆ ಗೊತ್ತು, ನನ್ನ ಬ್ಯಾಕ್ಗ್ರೌಂಡಿಂದ ಫುಲ್ ಬ್ಲ್ಯಾಕ್ ಬರ್ತಿತ್ತು, ನಮ್ಮ ಮನೆ ತುಂಬ ಹಳೆ ಮನೆ ಅಲ್ವಾ. ಸೊ ಹಂಗಾಗಿ ಇದು ಹೈಟ್ ಕೂಡ ಇಲ್ಲ ಅಟ್ಟದ್ದು ಅಲ್ಗೆಗಳದೆಲ್ಲ, ಆ್ಯಂಡ್ ವಿಂಡೋಸ್ಗಳು ಎಲ್ಲ ದೊಡ್ಡದಿಟ್ಟಿಲ್ಲ. ಸೊ ಹಂಗಾಗಿ ನನ್ನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲ್ಯಾಕ್ ಬರ್ತಿದೆ. ಇವತ್ತು ಲೈಟ್ ಹಾಕ್ಕೊಂಡು ಹಿಂದೆಗಡೆ ಸ್ವಲ್ಪ ಕಾಣಿಸ್ಲಿ ನಮ್ಮ ಮನೆ ಇದು ಅಂತ ಅಂದ್ಕೊಂಬಿಟ್ಟು ಲೈಟ್ ಹಾಕ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಕಿಟಕಿ ಹತ್ರ ಇಟ್ಕೊಂಡು, ತುಂಬ ಚಿಕ್ಕ ಕಿಟಕಿ ಇದೆ, ಸೊ ಹಂಗಾಗಿ ಬೆಳಕೆಲ್ಲ ಅಷ್ಟು ಬರೋದಿಲ್ಲ. ಆ್ಯಂಡ್ ನೋಡಿ ತೋರಿಸ್ತೀನಿ, ಪಾಪ ಮಲಗಿದ್ದಾನೆ. ಆ್ಯಂಡ್ ತೊಟ್ಲು ವಿಷಯದಲ್ಲಿ ಹೇಳಬೇಕಂದ್ರೆ, ಅಮ್ಮ ಪಾಪು ಹುಟ್ಟಿದಾಗ್ಲೇ ತೊಗೊಂಬರ್ತೀನಿ, ಅಮ್ಮ ಹುಟ್ಟಿದಾಗಲೇ ಪಾಪು ಹುಟ್ಟಿದಾಗಲೇ ಆ ಥರ ತೊಟ್ಲು ತೊಗೊಂಬರೋಣ, ಪಕ್ಕದ ಬೆಡ್ಡವರು ತೊಗೊಂಬಂದ್ರು ಅಂತ ಹೇಳ್ತಿದ್ರು. ನಾನೇ ಏನಕ್ಕೆ ಅದು ಚೆನ್ನಾಗಲ್ಲ ಅಂದ್ಕೊಂಡು ಬೇಡ ಅಂತ ಹೇಳಿದ್ದೆ. ಇವಾಗ ಅನಿಸಿದೆ, ಫಸ್ಟೇ ತೊಗೊಂಬಂದಿದ್ದರೆ ಅವನಿಗೆ ತುಂಬ ಕಂಫರ್ಟಬಲ್ ಮಲ್ಕೊಳ್ಳೋಣ, ಆ್ಯಂಡ್ ನನಗೂ ಸ್ವಲ್ಪ ಕೆಲಸ ನಮಗೆ ಕಮ್ಮಿ ಆಗೋದ್ರಿಂದ. ಸೊ ನೋಡಿ, ನಾವು ಹಲಗೆನ ಕೊರೆಸ್ಬಿಟ್ಟು ಅದಕ್ಕೆ ಹಗ್ಗ ಹಾಕ್ಬಿಟ್ಟು ರೇಷ್ಮೆದು ಹಗ್ಗ ತಂದುಬಿಟ್ಟು ಹೆಂದು ಬಿಟ್ಟು ಹಾಕಿ ಸೀರೆ ಕಟ್ಟಿ ಅದರೊಳಗೆ ಮಲಗಿಸ್ತಿದ್ವಿ, ಮೆತ್ತೆನ ಪಿಲ್ಲೋ ಹಾಕ್ಬಿಟ್ಟು ಅದ್ರ ಮೇಲೆ ಹಾಸ್ಬಿಟ್ಟು ಅವನಿಗೆ. ಅದು ಏನಾಯಿತು ಅಂತಂದರೆ, ನೈಟೆಲ್ಲ ಬೇಕಾಯಿತು ನೋಡೋಣ, ಒಂದು 2 ಮಂತ್ಸ್ ಕೋಡಿಕೊಂಡಿದ್ದ, ಅದಕ್ಕೆ ಹಾಕಿ ತೂಗ್ತಾ ಕೈಯು ನೋವು ಬರೋದು, ಅವ್ನು ಮಲಗ್ತಾನೆ ಇರಲಿಲ್ಲ. ಆ್ಯಂಡ್ ಅವನಿಗೆ ಆಚೆ ಕಡೆ ಕಾಣಿಸ್ತಿರ್ಲಿಲ್ಲ ರಿಫ್ಲೆಕ್ಟ್ ಆಗೋದು ಲೈಟ್ಗಳದೆಲ್ಲ. ಸೊ ಹಂಗಾಗಿ ಅಳ್ತಿದ್ದ, ಇವಾಗ ಅನ್ನಿಸ್ತಿರುತ್ತೆ ಮುಂಚೆನೇ ತೊಗೊಂಬಂದಿದ್ರೆ ಈ ಥರ ಚೆನ್ನಾಗಿರೋದು, ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗಿರೋದು, ಕೈಯೆಲ್ಲ ನೋವಾಗೋದು. ಅಟ್ಲೀಸ್ಟ್ ಆ ತೊಟ್ಲಿಂದಕ್ಕೆ ದಾರ ಕಡ್ಕೊಂಡಾದರೂ ತೂಕೊಂಡು ಅವನು ಮಲಗಿಸ್ಬೋದಿತ್ತು, ಇವಾಗ ಹಂಗೆ ಅನ್ನಿಸ್ತಿರುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ತರಬೇಕಿತ್ತು ಅಂತ ಗೊತ್ತಿತ್ತು, ಬಟ್ ಅದು ಅವನ ಋಣ ಅನಿಸುತ್ತೆ. ಅದು 6 ಮಂತ್ಸಿಗೆ ತೊಗೊಂಬರಂಗಾಯಿತು, ಅಲ್ಲಿ ತನಕ ಸೀರೆಗೆ ಹಾಕಿ ತೂಗಿ 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 ಫುಲ್ ಕೈಯ್ಯೂ ನೋವು ಬರೋದು, ನಿದ್ದೆನೂ ಗಿಡ್ತಿದ್ವಿ ಫುಲ್ಲು, ಹಂಗಾಗ್ಬಿಟ್ಟಿತ್ತು ಅವನು. ಇವಾಗ ಇದ್ರಲ್ಲಿ ಚೆನ್ನಾಗಿ ಮಲ್ಕೊಳ್ತಾನೆ. ಆಮೇಲೆ ಏನಿರಬೇಕು ಅಂದರೆ, ಇದರಲ್ಲಿ ನೆಟ್ಟೆಲ್ಲ ಕೊಟ್ಟಿದಾರಲ್ವಾ, ಮಸ್ಕಿಟೋ ಎಲ್ಲ ಇದಾಗಬಾರ್ದು ಬರಬಾರ್ದು ಒಳಗೆ ಅನ್ನೋ ಥರ. ಆ್ಯಂಡ್ ಅವನಿಗೊಂದು ಇಷ್ಟು ದಿನಕ್ಕೆ ನಾನು 2 ಟೈಮ್ಸ್ ದ ಮಸ್ಕಿಟೋಸ್ ಕಚ್ಚಿದೆ ಅಷ್ಟೇ, ಅದೂ ಒಳಗೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಕೈಯೆಲ್ಲ ಅವನು ಒಚ್ಕೊಳ್ತಿರ್ಲಿಲ್ಲ ಬೆಡ್ಶೀಟ್ಗಳೆಲ್ಲ. ಸೊ ಅಲ್ಲಿ ಯಾವಾಗಲೂ ಮಿಸ್ ಆಗಿ ಓಪನ್ ಇದ್ದಾಗ ಒಂದು 2 ಹತ್ರ ಇಲ್ಲೆಲ್ಲ ಕಡ್ದು ಬಿಟ್ಟಿತ್ತು, ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಅಷ್ಟು ಅವನು ಸೊಳ್ಳೆ ಎಲ್ಲ ಕಚ್ಚಿಲ್ಲ. ಪಾಪುಗೆ ಎಕ್ಸ್ಟ್ರಾ ಮಸ್ಕಿಟೋ ನೆಟ್ಟು ಅಂಬ್ರೆಲಾ ಟೈಪಲ್ಲಿ ಬರುತ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೆ, ಅದನ್ನು ಕೆಲವೊಂದು ಟೈಮ್ ಹಾಕಿ ಮಲಗಿಸ್ತೀನಿ. ಬಟ್ ಇದು ಮುಂಚೆಯಿಂದನೇ ಈ ತೊಟ್ಲು ತೊಗೊಂಬಂದಿದ್ರೆ ತುಂಬ ಯೂಸ್ಫುಲ್ ಆಗೋದು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಯಾವುದು ಯಾವಾಗ ತಕ್ಕಬೇಕು ಅವಾಗಲೇ ತಕ್ಕೋದು ಅನ್ನೋ ಹಂಗೆ ಇವಾಗ ತಂದಿದ್ದ ಇದು. ಸೊ ಸ್ವಲ್ಪ ಇದು ತೊಗೊಂಬಂದ್ಮೇಲೆ ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ. ಆ್ಯಂಡ್ ಮಸ್ಕಿಟೋಸ್ ನೆಟ್ಟು ತರಿಸಿದ್ದೀನಿ, ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. 1.5 ಇಯರ್ ತನಕ ಹಾಕ್ಬೋದು, ಬಟ್ ಇವಾಗಲೇ ಪಲ್ಟಿ ಹೊಡಿತಾನಲ್ಲ, ಅದನ್ನು ಯಾವಾಗ ಯೂಸ್ ಮಾಡೋದು, ಆವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಮಲಗಿರ್ತಾರಲ್ಲ, ಕೆಳಗೆಲ್ಲ ಹಾಕಿದಾಗ ಮಾತ್ರ ಅದನ್ನು ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಬಾಕಿ ಟೈಮಲ್ಲೆಲ್ಲ ನಾನು ಇದೇ ತೊಟ್ಟಲ್ಲೇ ಹಾಕಿ ಮಲಗಿಸ್ತೀನಿ. ಇವಾಗ ಯಾರಾದರೂ ಒಬ್ಬರು ಇದ್ದೇ ಇರ್ತೀವಲ್ಲ ಒಂದು ಪಕ್ಕ, ಸೊ ಹಂಗಾಗಿ ಇದಕ್ಕೆ ಹಾಕಿ. ಇರುವೆ ಏನೋ ಒಂದು ಸಲ ಕಚ್ಚಿಬಿಟ್ಟಿತ್ತು ಅಷ್ಟೇ, ಅದು ಕೆಳಗೆ ಅವ್ನು ಮಲಗಿಸುವಾಗ ಚಾಪೆಲಿತ್ತು, ಮಿಸ್ ಆಗಿ ಗೊತ್ತಾಗಿರಲಿಲ್ಲ. ಅವಾಗಂತೂ ತುಂಬ ಹತ್ತಿದ್ದ, ನಾವು ಯಾಕೆ ಅಳ್ತಿದ್ದ ಅಂತ ಗೊತ್ತಾಗ, ಕೊನೆಗೆ ನೋಡಿದಾಗ ಒಂದು ಕಾಲಿಗೆ ಕಚ್ಚಿಬಿಟ್ಟಿತ್ತು, ಆಮೇಲೆ ಗೊತ್ತಾಯ್ತು ಇರುವೆ ಕಚ್ಚಿದೆ ಅಂತ ಹೇಳ್ತಿದ್ದಾನೆ ಅಂತ. ತುಂಬ ಒಂದು 2 ಮಂತ್ಸ್ ಪಾಪ ಇದ್ದಾಗ ಹಂಗಾಗ್ಬಿಟ್ಟಿತ್ತು. ಇವಾಗ ಈ ಥರ ತೊಟ್ಲು ತಂದು ಈ ತೊಟ್ಲು ತಂದಮೇಲೆ ಅಂತೂ ತುಂಬ ಚೆನ್ನಾಗಿ ಅನಿಸಿದೆ. ಬಟ್ ಉದ್ದಾಗ್ಬಿಟ್ಟಿದ್ದಾನಲ್ವಾ, ಇನ್ನೊಂದು ಏನು ಅಬ್ಬಬ್ಬ ಅಂದರೆ ಒಂದು ಇವಾಗ ಬೇರೆ ಪಲ್ಟಿ ಹೊಡಿತಾನೆ, ಮುಂದೆ ಹೋಗಿ ಇದು ಮಾಡ್ತಾನೆ. ಅದರೊಳಗೆ ಎಲ್ಲಾದರೂ ಗೊತ್ತಿಲ್ಲದಲ್ಲೇ ನಾವೆಲ್ಲರೂ ಒಳಗಡೆ ಇದ್ದಾಗ ಗೊತ್ತಾಗ್ದಲ್ಲೇ ಪಲ್ಟಿ ಹೊಡೆದ್ರೆ ಕಷ್ಟ ಅಂತ ಅಂದ್ಕೊಂಡು ನೋಡ್ತಾನೇ ಕೂತಿರ್ತೀವಿ, ಯಾರಾದರೂ ಇರ್ತೀವಿ ಯಾವಾಗಲೂ ಒಂದು ಪಕ್ಕ. ಇವಾಗೆಲ್ಲ ಅಮ್ಮ 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 ಅನ್ನೋ ಥರ ಅಳ್ತಿರ್ತಾನೆ, ನನ್ನನ್ನಂತೂ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದಾನೆ, ನಾನು ಇರಲೇಬೇಕು ಒಂದು ಪಕ್ಕ, ಇಲ್ಲಾಂದರೆ ಬೇಗ ಅಳ್ತಿದ್ರೆ ಅವ್ನು ಸಮಾಧಾನವೇ ಆಗಲ್ಲ. ಇವಾಗ ಒಂಥರ ಚೆನ್ನಾಗಿದೆ, ಅದು ಸೊಳ್ಳೆ ಎಲ್ಲ ಅಷ್ಟು ಕಚ್ಚೋದಕ್ಕೂ ಇದಾಗಲ್ಲ, ಕಂಫರ್ಟಬಲಾಗಿ ಮಲ್ಕೊಳ್ತಾನೆ. ಪಕ್ಕದ ಮನೆ ಪಾಪು ಅಳ್ತಿದ್ದಾಳೆ, ಅವಳಿಗೆ ಸ್ವಲ್ಪ ರ್ಯಾಶಸ್ ಎಲ್ಲ ಆಗ್ಬಿಟ್ಟು ಕಾಲಲ್ಲೆಲ್ಲ ಸ್ವಲ್ಪ ಅಲರ್ಜಿ ಥರ ಗುಳ್ಳೆ ಇದ್ದಿತ್ತು. ಸೊ ಹಂಗಾಗಿ ಅಕ್ಕ ಅವಳಿಗೆ ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿದ್ದಾರೆ, ಅವಳು ಅದಕ್ಕೆ ಅಳ್ತಾ ಇದ್ದಾಳೆ ಜೋರಾಗಿ, ಐ ಥಿಂಕ್ ಕೇಳಿಸ್ತಿದೆ ಅನಿಸುತ್ತೆ ಸೌಂಡು ಬ್ಯಾಕ್ಗ್ರೌಂಡಲ್ಲಿ.
ಆ್ಯಂಡ್ ಏನು ಹೇಳಬೇಕು ಅಂದರೆ ಹೇರ್ ಕೇರ್ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂದ್ಕೊಂಡು ಅಂತ ಅಲ್ವಾ. ನೋಡಿ ನನ್ನ ಹೇರ್ ಇಷ್ಟು ಲೆಂತ್ ಇದೆ ಆ್ಯಂಡ್ ಸಿಲ್ಕಿ ಸಿಲ್ಕಿ ಥರ ಕಾಣಿಸ್ತಿದೆ ಅನಿಸುತ್ತೆ, ನೋಡಿ ತೋರಿಸ್ತೀನಿ. ಇವಾಗೆಲ್ಲ ಪಾಪು ಅಂದಮೇಲೆ ನಾನು ಅಷ್ಟೊಂದು ಹೇರ್ ಎಲ್ಲ ಕೇರ್ ಮಾಡಿಲ್ಲ, ಅವ್ನು ನೋಡ್ಕೊಳ್ಳೋದೇ ಆಗಿತ್ತು. ಇವಾಗ ಸ್ವಲ್ಪ ಹಳೆ ಫೋಟೋಸ್ ನೋಡಿದಾಗೆಲ್ಲ ನನ್ನ ಲೆಂತ್ ಹೇರ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಸ್ವಲ್ಪ ಕಾಳಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಟ್ ಮಾಡಿಸಲ್ಲ, ಕಟ್ ಮಾಡಿಸ್ಬಾರ್ದಿನಿ. ತುಂಬ ಸಲ ಕೇಳ್ತಿರ್ತಾರೆ ನನ್ನ ಹೇರ್ ಕೇರ್ ಬಗ್ಗೆ ತಿಳಿಸು ಅಂತ, ಯಾವ ರೀತಿ ಆಯಿಲ್ ಎಲ್ಲ ಮಾಡ್ಕೊಳ್ತೀವಿ ಅಂತೆಲ್ಲ. ಸೊ ನಾನು ಡೆಮೋ ಮಾಡಿ ತೋರ್ಸೋಕೆ ಆಗ್ತಿಲ್ಲ, ಬಿಕಾಸ್ ಪಾಪು ಮಲಗಿದ್ದಾನೆ, ಒಂದು ಸಡನ್ನಾಗಿದೆ ಅಂತಲೇ. ಮೊನ್ನೆ ತಾನೇ ನಾನು ಸ್ವಲ್ಪ ಹೇರ್ ಆಯಿಲ್ನ ಮಾಡ್ಕೊಂಡಿದ್ದೆ. ಸೊ ಅದೇ ಇದೆ, ನಾನು ಫುಲ್ ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಮೆಂತ್ಯ ಕಾಳು 1 ಟೇಬಲ್ಸ್ಪೂನ್ ಅಷ್ಟು, ಕರಿಬೇವು ಸೊಪ್ಪು, ತುಳಸಿ ಸೊಪ್ಪು ತಗೊಳ್ತೀನಿ. ಆ್ಯಂಡ್ ಇನ್ನೇನು ಅಂತಂದರೆ ಈರುಳ್ಳಿ ಸಿಪ್ಪೆ ತಗೊಳ್ತೀನಿ ಸ್ವಲ್ಪ. ಆನಂತರ ಆಲ್ಮಂಡ್ ಆಯಿಲ್ ಸ್ವಲ್ಪ ಹಾಕ್ತೀನಿ ನಾನು ಜಾಸ್ತಿ ಹಾಕೊಂಡು. ಆ್ಯಂಡ್ ವಿಟಮಿನ್ ಇ ಆಯಿಲ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದನ್ನು ಎಲ್ಲದನ್ನು ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಬೆಚ್ಚಗೆ ಮಾಡಿಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ತೀನಿ. ಆ್ಯಂಡ್ ಅದನ್ನು ನೆಕ್ಸ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಅದು ಸ್ವಲ್ಪ ಕೂಲ್ ಆದಮೇಲೆ ಬೇರೆ ಕಡೆ ಸೋಸಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಳ್ತೀನಿ. ನೀವು ಬೇಕಾದರೆ ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ನೂ ಸಹ ಹಾಕ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಎಲ್ಲನೂ ಸಹ ಪ್ಯೂರೇ ಬಳಸೋದು ಆಲ್ಮೋಸ್ಟ್. ನಾನು ಮನೇಲಿ ಕೆಲವೊಂದು ಟೈಮು ಕೊಬ್ಬರಿ ಓಡಿಸಿದಾಗ ತಂದು ಮಾಡಿಸಿಟ್ಕೊಂಡಿರ್ತಾರೆ ಗಾಣಕ್ಕೆ ಹಾಕಿಸಿ, ಕೆಲವೊಂದು ಸಲ ಇದ್ದಾಗ ಅದನ್ನೇ ಬಳಸ್ತೀನಿ. ಇಲ್ಲಾಂದರೆ ಆಚೆ ಕಡೆ ತರ್ತೀವಲ್ವ ಗಾಣದಲ್ಲಿ ತಗೊಂಬಂದಿರೋದಂತ, ಅದನ್ನೇ ಸಹ ಬಳಸ್ತೀನಿ. ಮೆಂತ್ಯ ಕಾಳು ಎಲ್ಲನೂ ಸ್ವಲ್ಪ ನಮಗೆ ತುಂಬ ಬಾಡಿ ಹೀಟ್ ಇರೋರು ಮೆಂತ್ಯ ಕಾಳು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಹರಳೆಣ್ಣೆ ಅಷ್ಟು ಬಳಸಲ್ಲ, ಬಟ್ ಸೀಸನ್ ವೈಸ್ ನಂಗೆ ಸ್ವಲ್ಪ ಹೀಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಾಲು ಕೈಯೂರಿ ಬರೋ ಥರದ್ದು ಎಲ್ಲ ನೈಟ್ ಸ್ವಲ್ಪ ಆಗುತ್ತೆ, ಆ ಟೈಮ್ಗಳಲ್ಲಿ ಮಾತ್ರ ನಾನು ಸ್ವಲ್ಪ ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತೀನಿ, ಬಿಟ್ಟರೆ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸೋದು. ಮುಂಚೆ ಎಲ್ಲ ನನಗೆ ತುಂಬ ಶೀತ ಆಗ್ತಿತ್ತು ಅಂತ ಹರಳೆಣ್ಣೆನ ರೂಢಿ ಮಾಡಿರಲಿಲ್ಲ. ಇವಾಗ ನಾನು 2-3 ಇಯರ್ಸ್ ಬ್ಯಾಕಿಂದ ಸ್ವಲ್ಪ ಬಾಡಿ ಹೀಟ್ ಅನಿಸುತ್ತೆ, ಕಾಲೆಲ್ಲ ಉರಿ ಬರೋದು ಆ್ಯಂಡ್ ಕಣ್ಣೆಲ್ಲ ಉರಿ ಬರೋ ಥರ ಎಲ್ಲ ಆಗುತ್ತಲ್ಲ. ಸೊ ಅವಾಗ ಮಾತ್ರ ನಾನು ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ. ನೀಟಾಗಿ ನಾನು ಸ್ಕಾಲ್ಪ್ಗೆಲ್ಲನೂ ಸಹ ಅಪ್ಲೈ ಮಾಡ್ಕೊಳ್ತೀನಿ. ನಾನು ನೆಕ್ಸ್ಟ್ ಟೈಮ್ ಹೇರ್ ಆಯಿಲ್ನ ಅಪ್ಲೈ ಮಾಡುವಾಗ ನಾನು ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಈ ಸಲದಿಂದ ಹೇರ್ ಕಟ್ ಮಾಡಿಸಲ್ಲ, ನೋಡಿ ಎಷ್ಟು ಚೆನ್ನಾಗಿ ನನ್ನ ಕೂದಲು ಬೆಳೆದಿದೆ ಅಂತ. ಐ ಥಿಂಕ್ ನಾನು ಸ್ಟೆಪ್ ಕಟ್ ಮಾಡಿಸಿದ್ನಲ್ವಾ, ಸೊ ಅವಾಗ ನನ್ನದು ಕೂದಲು ಒಂದು ಇಷ್ಟಕ್ಕೆ ಬಂದಿತ್ತು ಅನಿಸುತ್ತೆ. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಚೆನ್ನಾಗಿ ಬೆಳೆದಿದೆ. ಆ್ಯಂಡ್ ಪಾಪು ನಗಾಡ್ತಿದ್ದಾನಲ್ವ, ಸ್ವಲ್ಪ ಹೇರ್ ಫಾಲ್ ಆಗ್ತಿದೆ. ಅದು ಯಾವ ರೀಸನಿಗೆ ಪಾಪು ನಗಾಡೋದಕ್ಕೆ ಅಂತ ಹೇಳ್ತಾರಲ್ಲ ಅವಾಗಿಂದ, ಅದಕ್ಕೆ ಅಂತಲೇ ಗೊತ್ತಿಲ್ಲ. ಬಟ್ ಇವಾಗ ಸ್ವಲ್ಪ ಈ ಸೀಸನಲ್ಲಿ ನಮ್ಮ ಸ್ಕಾಲ್ಪ್ ಎಲ್ಲ ಡ್ರೈ ಇರುತ್ತಲ್ವ, ಡ್ರೈ ಹೇರ್ ಹೇರ್ ಇರೋದ್ರಿಂದ ಸ್ವಲ್ಪ ಡ್ರೈ ಆದಕ್ಕೆ ಹೈಡ್ರೇಟ್ ಆಗಿರಲ್ಲ ಅನ್ನೋ ರೀಸನ್ಗೂ ತುಂಬ ಹೇರ್ ಫಾಲ್ ಆಗುತ್ತಂತೆ. ಸೊ ನಾನು ಅದನ್ನು ಸರ್ಚ್ ಮಾಡಿ ನೋಡಿದ್ದೀನಿ ಗೂಗಲಲ್ಲಿ. ಸೊ ನನಗೂ ಹಂಗೆ ಅನಿಸುತ್ತೆ. ಆ್ಯಂಡ್ ಇದು ನಿಜಾನೇ, ಪಾಪ ಮಕ್ಕಳು ನಗಾಡೋಕ್ಕೆ ಸ್ಟಾರ್ಟ್ ಮಾಡಿದ ಉದೃತ್ತೆ ಅನ್ನೋದು. ನಂದು ಮುಂಚೆ ಕಮ್ಮಿ ಉದೃತ್ತಿತ್ತು, ಅವನು ಸ್ವಲ್ಪ ನಗಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಇತ್ತೀಚೆಗೆ ತುಂಬ ಆಗ್ತಿದೆ. ಆ್ಯಂಡ್ ಸೀಸನ್ ಇವಾಗ ಹಾಗೆ ಇದೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹೇರ್ ಫಾಲ್ ಆಗ್ತಿದೆ. ಬಟ್ ನೋಡಿ, ಆ್ಯಂಡ್ ಶೈನಿಂಗ್ ಹೇರ್ ಬರೋ ಥರ ಯಾವ ರೀತಿ ಅಂತಂದರೆ, ನಾನು ಹೊರಗಡೆ ಎಲ್ಲಾದರೂ ಹೋಗೋಗಿದ್ದಾಗ ಫಂಕ್ಷನ್ಗಳಲ್ಲಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು 15 ಮಿನಿಟ್ಸೇ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನಾನು ಯೂಸ್ ಮಾಡೋ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ನಾನು ಹೇರ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ಅದರಿಂದನೂ ಸಹ ನನ್ನ ಹೇರ್ ಸ್ಮೂತ್ ಆಗುತ್ತೆ, ತುಂಬ ಸ್ಮೂತ್ ಆಗುತ್ತೆ. ನೀವು ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ನಂತರ ಒಂದು 10 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ, ಖಂಡಿತವಾಗ್ಲೂ ಹೇರ್ ತುಂಬ ಸಾಫ್ಟ್ ಬರುತ್ತೆ ಆ್ಯಂಡ್ ಶೈನಿಂಗ್ ಬಂದೇ ಬರುತ್ತೆ. ನಾನು ದುರ್ಬಲ ಹಾಕ್ಕೊಳ್ಳೋಕ್ಕಾಗಲ್ಲ, ಫುಲ್ಲು ಜಾರಾಡುತ್ತೆ ಕೂದಲು ನಂದು ಹೇರ್ ವಾಶ್ ಮಾಡಿದ್ಮೇಲೆ. ಆ್ಯಂಡ್ ನಂದು ತುಂಬ ಸ್ಟ್ರೈಟ್ ಹೇರ್ ಅಲ್ವಾ, ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕೂದಲು ನೋಡಿ ತುಂಬ ಜನ ಅಂತಿರ್ತಾರೆ ನಿನ್ನ ಕೂದಲು ಎಷ್ಟೊಂದು ಚೆನ್ನಾಗಿದೆ ಅಂತ. ಆ್ಯಂಡ್ ನನಗೆ ನನ್ನ ಕೂದಲಿರೋದ್ರಿಂದನೇ ಸ್ವಲ್ಪ ಲಕ್ಷಣವಾಗೋದು ಸಹ ಕಾಣಿಸುತ್ತೆ ಫೇಸಿಗೆ. ಮುಂಚೆಯಿಂದನೂ ನಾನು ಒಂದು ಸ್ವಲ್ಪ ಲೆಂತಿ ಹೇರೇ ಬಿಟ್ಟಿದೆ, ಬಟ್ ಈ ಸಲ ಮಾತ್ರ ಹಂಗೆ ಅನಿಸ್ಬಿಟ್ಟಿದೆ ಹೇರ್ ನಾನು ಕಟ್ ಮಾಡಿಸ್ಬಾರ್ದು ಅಂತ ನೋಡಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟು ಟೈಮ್ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಆ ಎಣ್ಣ ಅಂತ ಡೆಮೋ ಮಾಡಿನೇ ತೋರಿಸ್ತೀನಿ. ಇವತ್ತು ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿತ್ತು ಇತ್ತು, ಅವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿತ್ತು, ಫೋನ್ ಸ್ಟೋರೇಜ್ ಆಗಿಬಿಟ್ಟು ನಂದು ಹೋಯಿತು. ಸೊ ಹಂಗಾಗಿ ಅರ್ಧಂಬರ್ಧ ಕ್ಲಿಪ್ಪಿಂಗ್ಸ್ ಹಾಕ್ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಬೇಕಾದರೆ ಅದ್ರ ಪ್ರೊಸೀಜರ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹಾಕ್ತೀನಿ. ಆ್ಯಂಡ್ ತುಳಸಿ ಲೀವ್ಸ್ ಹಾಕೋದ್ರಿಂದ ಸ್ವಲ್ಪ ನಮಗೆ ಏನಾದರೂ ಅಲರ್ಜೀಸ್ ಆಗಿರುತ್ತೆ, ಒಬ್ಬರು ಕೋಮ್ ಯೂಸ್ ಮಾಡಿದ್ರೆ ಇನ್ನೊಬ್ಬರು ಯೂಸ್ ಮಾಡಿದಾಗ ಅವ್ರಿಗೆ ಏನಾದರೂ ಅಲರ್ಜೀಸ್ ಇದ್ದರೆ ಅಥವಾ ಅವ್ರಿಗೇನಾದರೂ ಗುಳ್ಳೆಗಳಾಗಿದ್ರೆ ಅದು ನಮಗೂ ಆಗಿಬಿಡುತ್ತೆ, ಅದು ಸ್ಕಾಲ್ಪಿಗೆ ತಾಕಿರುತ್ತಲ್ವ ಕೋಮ್, ಹಂಗಾಗಿ ನಮಗೂ ಆಗಿಬಿಡುತ್ತೆ. ಸೊ ಹಂಗಾಗಿ ತುಳಸಿ ಎಲೆ ಎಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅಲರ್ಜೀಸ್ ಎಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ಆದಷ್ಟು ಸಪ್ರೇಟ್ ಕೋಮ್ಸ್ಗಳನ್ನ ಬಳಸೋದು ಬೆಟರ್ ಅಂತ ನಾನು
ಮಾಡ್ಕೊಳ್ತೀನಿ. ಆ್ಯಂಡ್ ಏರ್ ವಾಶ್ ಮಾಡಿದ ನಂತರ ಆದಷ್ಟು ನ್ಯಾಚುರಲ್ ಆಗಿ ಬರುವಂಥ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ಏರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿದ್ರು ಸಹ ಬೇಗ ಏರ್ ಫಾಲ್ ಆಗೋದು ಆ ಥರದ್ದೆಲ್ಲ ಆಗುತ್ತೆ ಕೋಮ್ ಮಾಡಿದಾಗ. ಸೊ ನಾನು ಜಾಸ್ತಿ ನ್ಯಾಚುರಲ್ ಆಗಿ ಬಿಸಿಲಲ್ಲೇ ಸಹ ಏರ್ನ ಡ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಕೂದಲು ವೆಟ್ಟಿದ್ದಾಗ ನಿಂದಿದ್ದಾಗ ಜಾಸ್ತಿ ಕೋಮ್ ಮಾಡಬಾರ್ದು ನಾವು. ಅವಾಗ ತುಂಬ ಏನಂದರೆ ಸ್ಕಾಲ್ಪಲ್ಲಿ ಏರ್ ರೂಟ್ಸ್ಗಳು ಸ್ವಲ್ಪ ಫ್ರೀ ಇರುತ್ತಲ್ವ, ಸಡನ್ನಾಗಿ ಹೇರ್ ಬಾಚಿದಾಗ ಅದು ಬಿಟ್ಕೊಂಡು ಬಂದುಬಿಡುತ್ತೆ. ನಂದೂ ಸಹ ನಾನು ಏನಾದ್ರು ಅರ್ಜೆಂಟಲ್ಲಿ ಸಿಕ್ಟಲ್ಲಿರ್ತೀನಿ, ಒಂದ್ಸಲ ಹೋಗಬೇಕು ಅಂತ ಹೊರಟಾಗ ಹೊರಗಡೆದು ಸಡನ್ನಾಗಿ ತಲೆ ಬಚ್ಚಿದ್ರೆ ಒಂದು 5-10 ಕೂದಲು ಫುಲ್ಲು ಎಷ್ಟು ಲೆಂತಿದೆ ಅಷ್ಟು ಬಿಡು ಸಮೇತ ಕಿತ್ಕೊಂಡ್ಬರುತ್ತೆ ಬಂದಿದೆ. ಸೊ ಹಾಗಾಗಿ ಆದಷ್ಟು ವೆಟ್ ಹೇರ್ನ ಯಾವತ್ತೂ ಸಹ ಕೋಮ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಸಜೆಷನ್, ನನ್ನ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೋಡಿ ಹಂಗಾಗಿ ನನ್ನ ಹೇರ್ ನಾನು ಈ ರೀತಿ ಕೇರ್ ಮಾಡ್ತೀನಿ. ಇವಾಗ ಪಾಪು ಆದಮೇಲೆ ಅಷ್ಟೊಂದು ಹೇರ್ಗೆ ಆಯಿಲ್ ಹಚ್ಚೋದಾಗಲಿ ವಾಶ್ ಮಾಡೋದಾಗಲಿ ಸಿಸ್ಟಮಾಗಿ ನಾನು ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಒಂದು ವೀಕ್ಲಿ ಒಂದು 2 ಡೇಸ್ ಅಥವಾ 3 ಡೇಸ್ ಮಾತ್ರ ನಾನು ಏರ್ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಯಿಲ್ನು ಸಹ ಏರ್ ಆಯಿಲ್ ಸಹ ನಾನು ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಿದ್ದೀನಿ, ಇವಾಗ ಎಲ್ಲೂ ಅಪ್ಲೈ ಮಾಡಿಲ್ಲ. ಸೊ ಎಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವ್ಲಾಗ್ ಇದಾಗಿತ್ತು, ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನೀವು ಸಬ್ಸ್ಕ್ರೈಬ್ ಆದರೆ ನಂಗೆ ಇನ್ನೂ ಹೆಚ್ಚು ಕಂಟೆಂಟ್ಗಳ ಬಗ್ಗೆ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಪಾಪು ಇದ್ದ ಆಲ್ರೆಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾರೆ ನಾ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ರಿಗೂ.